भारी मळेयिंदा मंड्य जिले पांडवपुर तालूकिन लिंगापुर ग्राम जलावृतगोंडिदे। निन्ने संजे 4 गंटेयिंद बेळग्गे तनक मळे सुरिदंत परिणाम ग्रामद मनेगळिगे नीरु नुग्गिदे। दिनसि सेरिदंते अगत्य वस्तुगळु जलावृतगोंडिवे। जनरु मने बिट्टु बेरे कडे होगिद्दारे। मध्यरात्रिये शासक पुटराजु ग्रामक्के भेटि नीडि परिशीलनेयन्नु नडेसिद। लिंगापुर ग्राम सिचुएशन हेगिदे अंत नम्म प्रतिनिधि सुनील एक्सप्लेन माडिदारे नोड़ ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಮಂಡ್ಯದ ಪಾಂಡವಪುರದ ಚಿನಕುರುಳಿ ಹೋಬಳಿಯ ಲಿಂಗಾಪುರ ಗ್ರಾಮ ಜಲಾವೃತವಾಗಿದೆ। ಗ್ರಾಮದ ಸುಮಾರು 8 ಮನೆಗಳು ನಿನ್ನೆ ರಾತ್ರಿ ಸುರಿದಂತ ಭಾರೀ ಮಳೆಗೆ ಕೆಳಗೆ ಬಿದ್ದಿರತಕ್ಕಂತದ್ದು ಗೋಡೆ ಕುಸಿತ ಆಗಿರತಕ್ಕಂತದ್ದು ಮನೆಯ ಗೋಡೆಗಳು ಯಾವ ರೀತಿ ಕುಸಿತಿರತಕ್ಕಂತದ್ದು ಈ ಒಂದು ಗ್ರಾಮದಲ್ಲಿ ಸುಮಾರು ನಿನ್ನೆ ರಾತ್ರಿಯಿಂದ ಕೂಡ ಸಾಕಷ್ಟು ಮಳೆ ಆಗಿರತಕ್ಕಂತದ್ದು ಮಳೆಯ ಪ್ರಭಾವದಿಂದ ಗ್ರಾಮದ ಪಕ್ಕ ಇರತಕ್ಕಂತ ಹಳ್ಳ ತುಂಬಿ ಹರಿದಿರತಕ್ಕಂತದ್ದು ಹೀಗಾಗಿ ಗ್ರಾಮ ಜಲಾವೃತವಾಗಿತ್ತು। ಹೀಗಾಗಿ ಗ್ರಾಮದಲ್ಲಿ ಇರತಕ್ಕಂತ ಒಂದಷ್ಟು ಮನೆಗಳು ಅಂದ್ರೆ ಸುಮಾರು 8 ಕ್ಕೂ ಹೆಚ್ಚು ಮನೆಗಳು ಗೋಡೆಗಳು ಕುಸಿತಿರತಕ್ಕಂತದ್ದು ಏನು ಆ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಗ್ರಾಮದಲ್ಲಿ ಇದ್ದಂತ ಒಂದಷ್ಟು ಜನ ಹೆಚ್ಚೆತ್ತುಕೊಂಡ್ರು ಅಂದ್ರೆ ಏನು ಗೋಡೆಗಳು ಕುಸಿಯುವಂತ ಮುನ್ಸೂಚನೆ ಗೊತ್ತಾಗ್ತಿದ್ದಂತೆ ಮನೆಯಿಂದ ಹೊರ ಬಂದ್ರು। ಹೀಗಾಗಿ ಏನು ಪ್ರಾಣಾಪಾಯದಂತ ಹಾನಿ ಯಾವುದು ಕೂಡ ಆಗಿಲ್ಲದೆ ಇರತಕ್ಕಂತದ್ದು। ಆದರೆ ಈ ಒಂದು ಗ್ರಾಮದಲ್ಲಿ ಸುರಿದಂತ ಭಾರೀ ಮಳೆಗೆ ಸಂಪೂರ್ಣವಾಗಿ ಗ್ರಾಮ ಜಲಾವೃತವಾಗಿತ್ತು। ಹೀಗಾಗಿ ಸಾಕಷ್ಟು ಹಾನಿ ಆಗಿರತಕ್ಕಂತದ್ದು ಎಲ್ಲಾ ಮನೆಗಳಿಗೂ ಕೂಡ ನೀರು ನುಗ್ಗಿತ್ತು ಅಂದ್ರೆ ಮಂಡಿಯ ಉದ್ದಕ್ಕೆ ನೀರು ನುಗ್ಗಿತ್ತು। ಹೀಗಾಗಿ ಗ್ರಾಮದಲ್ಲಿ ಇರತಕ್ಕಂತ ದಿನಸಿಗಳು ಇವೆಲ್ಲವೂ ಕೂಡ ಹಾಳಾಗಿರತಕ್ಕಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು। ಈಗ ಯಾವ ರೀತಿ ಮನೆಯಲ್ಲಿ ಇದ್ದಂತ ದಿನಸಿಗಳನ್ನ ಆಟೋಗಳ ಮೂಲಕ ಬೇರೆ ಗ್ರಾಮಗಳಿಗೆ ಶಿಫ್ಟ್ ಅನ್ನು ಮಾಡ್ತಾ ಇರತಕ್ಕಂತದ್ದು ಯಾಕಂದ್ರೆ ಏನು ಆ ನೀರು ನುಗ್ಗಿದಂತ ಸಂದರ್ಭದಲ್ಲಿ ಮನೆಗಳು ಈಗಲೂ ಕೂಡ ಸಾಕಷ್ಟು ಮನೆಗಳು ಬಿರುಕನ್ನ ಬಿಟ್ಟಿರತಕ್ಕಂತದ್ದು। ಹೀಗಾಗಿ ಇಲ್ಲಿದ್ರೆ ಸೇಫ್ ಅಲ್ಲ ಅಂತಕಂತದ್ದು ಈ ಒಂದು ಗ್ರಾಮದಲ್ಲಿ ಇರತಕ್ಕಂತ ಜನರಿಗೆ ಈಗ ಮನವರಿಕೆ ಆಗಿರತಕ್ಕಂತದ್ದು। ಹೀಗಾಗಿ ಗ್ರಾಮದಿಂದ ಪಕ್ಕದ ಗ್ರಾಮಕ್ಕೆ ತಮ್ಮ ಸಾಮಾನುಗಳನ್ನು ಶಿಫ್ಟ್ ಅನ್ನು ಮಾಡ್ಕೊಳ್ತಾ ಇರತಕ್ಕಂತದ್ದು। ಗ್ರಾಮದ ಅನೇಕ ಮನೆಗಳು ಈ ರೀತಿ ಬಿರುಕನ್ನ ಬಿಟ್ಟಿರತಕ್ಕಂತದ್ದು ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು। ಈ ಒಂದು ಗ್ರಾಮದ ಒಂದು ಮನೆ ಯಾವ ರೀತಿ ಅಂದ್ರೆ ಮನೆಯ ಪೂರ್ತಿ ಕೆಸರು ತುಂಬಿಕೊಂಡಿರತಕ್ಕಂತದ್ದು ಈ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನುವಂತ ಒಂದು ಸಂದರ್ಭ ಇಲ್ಲಿ ನಿರ್ಮಾಣವಾಗಿರತಕ್ಕಂತದ್ದು। ಸಂಪೂರ್ಣವಾಗಿ ಈ ಮನೆಯ ತುಂಬಾ ನೀರು ತುಂಬಿಕೊಂಡಿದೆ। ಹೀಗಾಗಿ ಈ ಮನೆಯ ಅನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಅಂದ್ರೆ ಈ ಮನೆಯಲ್ಲಿ ಇದ್ದಂತ ಸಾಮಾನು ಶಿಫ್ಟ್ ಅನ್ನು ಮಾಡ್ತಾ ಇರತಕ್ಕಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದೀರಾ। ಆ ಮನೆಯವರ ಗೋಳಾಟಗಳು ಕೂಡ ಕಂಡುಬರ್ತಾ ಇರತಕ್ಕಂತದ್ದು ಹಳದುಳಿದಂತ ಸಾಮಾನುಗಳನ್ನ ಕೂಡ ಈಗ ಆ ಮನೆಯವರು ಶಿಫ್ಟ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ। ಬನ್ನಿ ಆಗಿದ್ರೆ ಈ ಮನೆಯವರನ್ನ ಮಾತನಾಡಿಸುವಂತ ಕೆಲಸವನ್ನ ಕೂಡ ನಾವು ಮಾಡೋಣ। ಮೇಡಂ ಎಷ್ಟು ಗಂಟೆಗೆ ಮಳೆ ಬಂತು ಏನೇನ ಆಯ್ತು? ರಾತ್ರಿ 12 ಗಂಟೆಯಲ್ಲಿ ರಾತ್ರಿ ಫುಲ್ಲು ಗೋಡೆ ಫುಲ್ ನೀರು ಬಂದ್ಬಿಡ್ತು ಮನೆಗೆ, ಹಂಗಾಗಿ ಎಲ್ಲ ಗೋಡೆ ಬಿದ್ದೋಗ್ಬಿಡ್ತು। ಏನೇನು ಸಾಮಾನು ಎಲ್ಲ ನಷ್ಟ ಆಗಿದೆ? ಪಾತ್ರೆ, ವಾಷಿಂಗ್ ಮಿಷಿನ್, ಇದು ಮನೆಯ ಮಾಲೀಕರು ಕೂಡ ಹೇಳ್ತಾ ಇರತಕ್ಕಂಥದ್ದು ಸಂಪೂರ್ಣವಾಗಿ ಮನೆ ಒಂದು ರೀತಿ ಒಂದು ಕಡೆ ಗೋಡೆ ಕುಸಿದಿದೆ, ಇನ್ನೊಂದು ಕಡೆ ಮನೆಯಲ್ಲಿ ಇದ್ದಂತ ಸಾಮಾನುಗಳು ಕೂಡ ನೀರಿನಿಂದ ಆವೃತ್ತಿಯಾಗಿರ್ತಕ್ಕಂಥದ್ದು, ದಿನಸಿ ಪದಾರ್ಥಗಳು ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ನಾಶ ಆಗಿರ್ತಕ್ಕಂಥ ಬೀರ್ ಆಗ್ಬೋದು ಮತ್ತೆ ದಿನಸಿ ಐಟಮ್ಗಳಾಗ್ಬೋದು ಇವೆಲ್ಲವನ್ನ ಕೂಡ ತೆಗೆದುಕೊಂಡು ಏನು ಈ ಗ್ರಾಮದಿಂದ ಪಕ್ಕದ ಗ್ರಾಮಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಅಂದ್ರೆ ಇಲ್ಲಿದ್ರೆ ಸೇಫ್ ಅಲ್ಲ, ಗೋಡೆ ಯಾವ ಟೈಮಲ್ಲಾದರೂ ಕೂಡ ಗೋಡೆ ಕುಸಿಯುವಂತ ಸಂಭವ ಇದೆ। ಹೀಗಾಗಿ ಗ್ರಾಮವನ್ನ ಬಿಡ್ತಾ ಇದೀವಿ ಅಂತಕ್ಕಂಥದ್ದು ಗ್ರಾಮಸ್ಥರು ಹೇಳ್ತಾ ಇರತಕ್ಕಂಥದ್ದು। ಸದ್ಯಕ್ಕೆ ಏನು ಪುಟ್ರಾಜು ಅವರು ಒಂದಷ್ಟು ಈ ಜನರ ಕಷ್ಟಕ್ಕೆ ಒಂದು ಮಿಡಿದಿರತಕ್ಕಂಥದ್ದು ಅಂದ್ರೆ ಇವರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಕೂಡ ಶಾಸಕರು ಈಗಾಗಲೇ ಮಾಡಿರತಕ್ಕಂಥದ್ದು। ಲಿಂಗಾಪುರ ಗ್ರಾಮದಿಂದ ಸುನೀಲ್ ಗೌಡ, ನ್ಯೂಸ್ 18 ಕನ್ನಡ। ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ।